ಹಾಯ್ ಹಲೋ. ಮೊದಲನೆಯ ಸಂಕಲನಾತ್ಮಕ ಮೌಲ್ಯಮಾಪನ, 8ನೆಯ ತರಗತಿ, ಪ್ರಥಮ ಭಾಷೆ ಕನ್ನಡ, ಪ್ರಶ್ನೆ ಪತ್ರಿಕೆ, ಮೌಲ್ಯಮಾಪನ ಸೂಚಿ, ಮಾದರಿ ಉತ್ತರ. ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಮತ್ತು ಉತ್ತರಗಳು ಎರಡು ಇದೆ. ಗರಿಷ್ಠ ಅಂಕ 40. ಮೊದಲನೆಯದು, ಕೊಟ್ಟಿರುವ ಪ್ರಶ್ನೆಗಳಿಗೆ 4 ಉತ್ತರವನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 4 ಇಲ್ಲಿ ನಿಮಗೆ MCQ ಪ್ರಶ್ನೆಗಳು ಇರುತ್ತವೆ. ಮೊದಲಿಗೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಅ ಆ ಇ ಅಂತ ಇದೆ. ಇಲ್ಲಿ ಉತ್ತರ 10. ಓಕೆ, ಇವುಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಇದು. ಇಲ್ಲಿ ಅ ಭಕ್ತ. ಶಾಲೆಯಲ್ಲಿ ಪದದ ಇರುವ ವಿಭಕ್ತಿಯ ಹೆಸರು. ಶಾಲೆಯಲ್ಲಿ, ಅಲ್ಲಿ ಇದ್ರೆ ಇಲ್ಲಿ ಸಪ್ತಮಿ. ಓಕೆ, ಹೆಗಲ್ ಕೊಟ್ಟು ಪದದಲ್ಲಿರುವ ಆಗಿರುವ ಸಂಧಿ. ಇಲ್ಲಿ ಹೆಗಲ್ ಆದೇಶ ಸಂಧಿ. ಓಕೆ, ನೆಕ್ಸ್ಟ್, ಕೊಟ್ಟಿರುವ ಪದಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. 4 ಪ್ರಶ್ನೆಗಳು, ಇದು ಸಹ 4 ಪ್ರಶ್ನೆಗಳು ಇರುತ್ತವೆ. ಇಲ್ಲಿ ನೋಡಿ, ವಿನಯ ಅವಿನಯ, ಕೀರ್ತಿ ಅಪಕೀರ್ತಿ. ಇಲ್ಲಿ ವರ್ಷ ವರುಷ, ವನ ಕಾಡು, ಬ್ಯಾಂಕ್ ಅನ್ಯದೇಶೀಯ ಪದ. ನೆಕ್ಸ್ಟ್, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 7 ಪ್ರಶ್ನೆಗಳಿರುತ್ತವೆ. ಈ ಪ್ರಶ್ನೆಗೆ ತಕ್ಕಾಗಿ ಉತ್ತರ ಸಹ ಇಲ್ಲೇ ಕೆಳಗಡೆ ಇದೆ. ಒಂದು ವಾಕ್ಯದಲ್ಲಿ ಅಷ್ಟೇ. ಓಕೆ, ನೆಕ್ಸ್ಟ್, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಮಾರ್ಕ್ಸಿನ ಕ್ವಶನ್. ಓಕೆ, 5 10 ಮಾರ್ಕ್ಸ್ ಟೋಟಲ್. ಇಲ್ಲಿ ಅಷ್ಟೇ. ಪದ್ಯವನ್ನು ಪೂರ್ಣ ಮಾಡಿ. ಯಾವುದರ ಒಂದಕ್ಕೆ ಸುಮಾರು 6-7 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 3 ಮಾರ್ಕ್ಸಿನ ಕ್ವಶನ್ 1. ಆಪ್ಷನ್ಸ್ ಇರುತ್ತದೆ ಇಲ್ಲಿ ನಿಮಗೆ. ಡಿವಿಜಿಯವರ ಬಗ್ಗೆ 2 ಕ್ವಶನ್ಗಳಿದೆ. ಸಾರ್ಥಕ ಬದುಕಿನ ಸಾಧಕ ಪಾಠದಿಂದಲೇ.
ನೆಕ್ಸ್ಟ್ ಇಲ್ಲಿ ಪತ್ರ, ಗೆಳೆಯನಿಗೆ ಅಥವಾ ಗೆಳೆಯ ಗೆಳತಿಗೆ ಒಂದು ಪತ್ರ. ಪತ್ರದಲ್ಲಿ ನೀವೇನು ಮಾಡಬೇಕು, ಪತ್ರದ ಪ್ರಾರಂಭದ ಒಕ್ಕಣೆ, ಪತ್ರದ ಒಡಲು, ಪತ್ರದ ಮುಕ್ತಾಯದ ಒಕ್ಕಣೆ ಮತ್ತು ಭಾಷಾ ಶೈಲಿ, ಒಟ್ಟು 4 ಅಂಕಗಳಿರುತ್ತವೆ. ಅಥವಾ ನೀವಿಲ್ಲಿ ಒಂದು ಪ್ರಬಂಧ, ಪ್ರಬಂಧನೂ ಅಷ್ಟೇ. ನಿಮಗೆ ಪ್ರಬಂಧದಲ್ಲಿ ನೀವು ಬರೆಯುವಾಗ ಪೀಠಿಕೆ 1 ವಿಷಯ ಬೆಳವಣಿಗೆ, ಪ್ರಬಂಧದ ಮುಕ್ತಾಯ ಹಾಗೂ ಭಾಷಾ ಶೈಲಿ, ಒಟ್ಟು 4 ಅಂಕಗಳು. ಈ ರೀತಿಯಾಗಿ ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತದೆ. ಈ ಥರ ಪ್ಯಾಟರ್ನ್ ಅನ್ನು ಯೂಸ್ ಮಾಡಬೇಕಾಗುತ್ತೆ ಲೆಟರ್ ರೈಟಿಂಗ್ ಮತ್ತು ಎಸ್ಐ ರೈಟಿಂಗಿಗೆ. ಓಕೆ ವಿದ್ಯಾರ್ಥಿಗಳೇ, ಮಕ್ಕಳೇ ಹಾಗೂ ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.